ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಅಂತ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆಲ್ರೆಡಿ ಇವನ್ ಸೆಮ್ ಎಕ್ಸಾಮ್ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬಾಕಿ ಇದೆ. ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡಿ ತಿಳಿಸಿದರೆ ಬರೋ ನಮ್ಮದು ಇವನ್ ಸೆಮ್ ಎಕ್ಸಾಮ್ ಆಗಿಲ್ಲ, ಫಸ್ಟ್ ಸೆಮ್ ಎಕ್ಸಾಮ್ ಆಗಿಲ್ಲ, ತರ್ಡ್ ಸೆಮ್ ಫಿಫ್ತ್ ಎಕ್ಸಾಮ್ ಆಗಿಲ್ಲ, ಫಿಫ್ತ್ ಸೆಮ್ ಎಕ್ಸಾಮ್ ಆಗಿಲ್ಲ, ಈಗ ಆರ್ಟ್ ಸೆಮ್ ಕೂಡ ಆನ್ಲೈನ್ ಕ್ಲಾಸ್ ಮಾಡ್ತಿದ್ದಾರೆ, ಎರಡು ಎಕ್ಸಾಮ್ ಒಟ್ಟಿಗೆ ಬರೀಬೇಕಾ, ಏನೆಲ್ಲ ತೊಂದರೆ ಇದೆ, ಇಷ್ಟೆಲ್ಲ ಗೊಂದಲ ಇದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ದಿನ ಕಮೆಂಟ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಬಂದಿರಲಿಲ್ಲ. ಈಗ ಒಂದು ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಯಲ್ಲಿ ಒಂದು ವರದಿ ಬಂದಿದೆ, ಆ ವರದಿ ಏನು ಅಂತ ನಮ್ಮ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇಲ್ಲಿ ಗಾಳಿ ಇರೋ ಕಾರಣ ಸ್ವಲ್ಪ ವಿಡಿಯೋದಲ್ಲಿ ವ್ಯತ್ಯಯ ಆಗುತ್ತೆ, ಸ್ವಲ್ಪ ಸೌಂಡ್ ಪ್ರಾಬ್ಲಮ್ ಆಗುತ್ತೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ಒಂದು ಬಂದುಬಿಟ್ಟು ವಿಷಯಕ್ಕೆ ಬರೋಣ, ನೇರವಾಗಿ ವಿಷಯಕ್ಕೆ ಬರೋಣ. 1, 3, 5 ಸೆಮಿಸ್ಟರ್ ಪರೀಕ್ಷೆ ಬಾಕಿ ಇದೆ, 2, 4, 6 ಸೆಮ್ ತರಗತಿ ಆರಂಭ, ಪದವಿ 2 ಸೆಮಿಸ್ಟರ್ ಏಕಕಾಲಕ್ಕೆ ಪರೀಕ್ಷೆ. ಅಂದರೆ 1, 3, 5 ಸೆಮಿಸ್ಟರ್ ಪರೀಕ್ಷೆಗಳು ಸಾಕಷ್ಟು ವಿಶ್ವವಿದ್ಯಾಲಯದ ಬಾಕಿ ಇದೆ, ಮತ್ತು 2, 4, 6 ಸೆಮಿಸ್ಟರ್ದು ಆನ್ಲೈನ್ ಕ್ಲಾಸ್ ನಡೀತಾ ಇದೆ. ಈಗ ಪರೀಕ್ಷೆ 2 ಒಟ್ಟಿ ಬರೀತಾರೆ ಏನು, ಅದ್ರ ಬಗ್ಗೆ ವರದಿ ಬಂದಿದೆ, ಆ ವರದಿ ನಮಗೆ ತಿಳಿಸ್ಕೊಡ್ತೀನಿ ಮನೆ ವಿದ್ಯಾರ್ಥಿಗಳೇ. ರಾಜ್ಯದಲ್ಲಿ ಕೊರೋನಾ ಅಂತಕ್ಕಂಥ ನೆಪದಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ 1, 3, 5 ಸೆಮಿಸ್ಟರ್ ಪರೀಕ್ಷೆಗಳನ್ನು ಬಹುತೇಕ ವಿಗಳಲ್ಲಿ ನಡೆಸದೆ ಬಾಕಿ ಉಳಿಸಿಕೊಳ್ಳಲಾಗಿದೆ. ಅಂದರೆ ರಾಜ್ಯದಲ್ಲಿ ಕೋವಿಡ್ ಇರೋ ಕಾರಣ 1, 3 ಮತ್ತು 5 ಸೆಮಿಸ್ಟರ್ ಎಕ್ಸಾಮ್ಸ್ನ ಸಾಕಷ್ಟು ವಿಶ್ವವಿದ್ಯಾಲಯ ಇನ್ನೂ ಬಾಕಿ ಉಳಿಸಿದೆ. ಈ ಮಧ್ಯೆ ಮುಂದಿನ ಸೆಮಿಸ್ಟರ್ನ ಆನ್ಲೈನ್ ತರಗತಿಗಳನ್ನು ಆರಂಭಿಸಲಾಗಿದೆ. ಹೀಗಾಗಿ ಏಕಕಾಲಕ್ಕೆ 2 ಸೆಮಿಸ್ಟರ್ ಪರೀಕ್ಷೆಗಳನ್ನು ಬರೆಯುವುದು ಹೇಗೆಂದು ವಿದ್ಯಾರ್ಥಿಗಳು ಚಿಂತೆಗೀಡಾಗಿದ್ದಾರೆ. ಇದರ ಮಧ್ಯೆ ಆರ್ಟ್ ಸೆಮಿಸ್ಟರ್ದು ಎಕ್ಸಾಮ್ಸ್ ಇನ್ನೂ ಬಾಕಿ ಇದೆ, ಮತ್ತು ಇವನ್ ಸೆಮಿಸ್ಟರ್ದು ಕೂಡ ಆನ್ಲೈನ್ ತರಗತಿ ನಡೀತಿದೆ. ಅದರ ಬಗ್ಗೆ ವಿದ್ಯಾರ್ಥಿಗಳು 2 ಎಕ್ಸಾಮ್ ಒಟ್ಟಿ ಬರೀಬೇಕಾ ಏನೋ ಸಾಕಷ್ಟು ಗೊಂದಲವಿದೆ ಅಂತ ತಿಳಿಸಿದ್ದಾರೆ. ನಂತರ ಮೈಸೂರು ವಿವಿ ಹೊರತುಪಡಿಸಿ ರಾಜ್ಯದ ಉಳಿದ ವಿವಿಗಳಲ್ಲಿ 1, 3, 5 ಸೆಮಿಸ್ಟರ್ ಪರೀಕ್ಷೆ ಬಾಕಿ ಇದೆ. ಅಂದರೆ ಮೈಸೂರು ವಿಶ್ವವಿದ್ಯಾನಿಲಯ ಬಿಟ್ಟು ಬೇರೆ ವಿಶ್ವವಿದ್ಯಾನಿಲಯದಲ್ಲಿ 1, 3, 5 ಸೆಮಿಸ್ಟರ್ ಎಕ್ಸಾಮ್ ಕೂಡ ಇನ್ನೂ ಆಗಿಲ್ಲ, ಇನ್ನೂ ಬಾಕಿ ಇದೆ. ತುಮಕೂರು, ಮಂಗಳೂರು, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ 1-2 ಪರೀಕ್ಷೆಗಳು ನಡೆಸಿದ್ದರೂ ಕೆಲ ವಿಷಯಗಳ ಪರೀಕ್ಷೆ ಬಾಕಿ ಉಳಿದಿದೆ. ತುಮಕೂರು ವಿಶ್ವವಿದ್ಯಾಲಯ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ 2-3 ಎಕ್ಸಾಮ್ ಮಾಡಿದ್ದಾರೆ, ಇನ್ನೂ ಸಾಕಷ್ಟು ಎಕ್ಸಾಮ್ಗಳು ಬಾಕಿ ಉಳಿದಿದೆ. ಬೆಂಗಳೂರು ಕೇಂದ್ರ ವಿಶ್ವವಿದ್ಯಾಲಯ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ಜ್ಞಾನಭಾರತಿ, ಬಳ್ಳಾರಿ ವಿವಿಗಳಲ್ಲಿ ಪರೀಕ್ಷೆಗಳನ್ನು ಬಾಕಿ ಉಳಿಸಿ ಮುಂದಿನ ಸೆಮಿಸ್ಟರ್ ತರಗತಿಯನ್ನು ಆನ್ಲೈನ್ನಲ್ಲಿ ಪ್ರಾರಂಭಿಸಲಿ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ಬೆಂಗಳೂರು ಕೇಂದ್ರ ವಿಶ್ವವಿದ್ಯಾಲಯ, ಜ್ಞಾನಭಾರತಿ, ಬಳ್ಳಾರಿ ವಿವಿಗಳಲ್ಲಿ ಇನ್ನೂ ಪರೀಕ್ಷೆ ಬಾಕಿ ಇದೆ, ಅವರು ಆನ್ಲೈನ್ನಲ್ಲಿ ಎಕ್ಸಾಮ್ ಮಾಡ್ತಾ ಇದ್ದಾರೆ. ಪದವಿಯ 1, 3, 5 ಸೆಮಿಸ್ಟರ್ ಪರೀಕ್ಷೆಗಳು ಕೆಲ ಖಾಸಗಿ ವಿವಿಗಳು ಆನ್ಲೈನ್ ಮೂಲಕ ಮಾಡಿ ಮುಗಿಸಿದ್ದು ಸರ್ಕಾರವು ಇದೇ ಮಾರ್ಗ ಅನುಸರಿಸಿದರೆ ಉತ್ತಮ ಎನ್ನುವುದು ಶಿಕ್ಷಣ ತಜ್ಞರ ಸಲಹೆಯಾಗಿದೆ. 1, 3, 5 ಸೆಮಿಸ್ಟರ್ ಎಕ್ಸಾಮ್ಗಳು ಸಾಕಷ್ಟು ಖಾಸಗಿ ಕಾಲೇಜುಗಳು, ಸಾಸಜೆ ಡಿಗ್ರಿ ಕಾಲೇಜುಗಳು ಆನ್ಲೈನಲ್ಲಿ ಮುಗಿಸಿದ್ದಾರೆ, ಇದೇ ಉತ್ತಮ ಅಂತೇಳಿ ಸಾಕಷ್ಟು ಶಿಕ್ಷಣ ತಜ್ಞರು ತಿಳಿಸಿದ್ದಾರೆ. ಆನ್ಲೈನ್ ಮೂಲಕ ಅಸೆಸ್ಮೆಂಟ್ ಸಂಗ್ರಹಿಸಿ ಜನತೆಯ ಪರೀಕ್ಷೆ ನಡೆಸುವ ಮಾರ್ಗವಿದೆ ಎನ್ನುವ ವಾದವು ಕೇಳಿಬಂದಿದೆ. ಆನ್ಲೈನ್ ಮೂಲಕ ಅಸೆಸ್ಮೆಂಟ್ ಥರ ಕೊಟ್ಟು ಎಕ್ಸಾಮ್ ಮಾಡಬೇಕು ಅಂತ ಕೂಡ ವಾದವು ಕೇಳಿ ಬಂದಿದೆ. ತರಗತಿ ನಂತರವೇ ಪರೀಕ್ಷೆ, ಇದು ವಿದ್ಯಾರ್ಥಿಗಳೇ ಇದು ಬಹುಮುಖ್ಯ ಮಾಹಿತಿ, ಎಲ್ಲರೂ ಕೇಳ್ತಿದ್ರಿ ನಿಮ್ಮ ಡೈರೆಕ್ಟ್ ಎಕ್ಸಾಮ್ ಮಾಡ್ತಾರೆ ಏನು ಅಂತ, ಇದ್ರ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ತಿಳಿಸಿದ್ದಾರೆ ನೋಡಿ. ಈಗಾಗಲೇ ಮುಂದಿನ ತರಗತಿಗಳು ಆರಂಭವಾಗಿದ್ದರೂ ಇಂದಿನ ಸೆಮಿಸ್ಟರ್ ಸಂಬಂಧಿಸಿದ ನೇರ ತರಗತಿ ನಂತರವಷ್ಟೇ ಪರೀಕ್ಷೆಗಳು ನಡೆಸಲಾಗುವುದು, ವಿದ್ಯಾರ್ಥಿಗಳು ಆತಂಕಕ್ಕೊಳಗಬಾರದು ಎಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿ ಕೆಪ್ಪಲ ತಿಳಿಸಿದ್ದಾರೆ. ಇವನ್ ಸೆಮ್ ಆಗಲಿ ಆರ್ಟ್ ಸೆಮ್ ಆಗಲಿ ಯಾವುದೇ ಕಾರಣಕ್ಕೂ ನಾವು ಡೈರೆಕ್ಟಾಗಿ ಮಾಡಲ್ಲ, ಎಕ್ಸಾಮ್ ಇದು ಕ್ಲಾಸ್ ಮಾಡಿ ಮಾಡ್ತೀವಿ ಅಂತ ಉಪಕುಲಪತಿಯವರು ತಿಳಿಸಿದ್ದಾರೆ. ನಂತರ ಒಬ್ಬ ವಿದ್ಯಾರ್ಥಿಗಳು ಹೇಳಿದ್ದಾರೆ ನೋಡಿ ಏನಂತ ಕೇಳಿಸ್ತಾರೆ. ಆನ್ಲೈನ್ನಲ್ಲಿ B.Com 6+1 ತರಗತಿಗಳು ಅರ್ಥ ಮಾಡಿಕೊಳ್ಳಲಾಗದೆ ಸವಲತ್ತಾಗಿ ಸರ್ಕಾರ 2-2 ಸೆಮಿಸ್ಟರ್ ಪರೀಕ್ಷೆಗಳು ನಡೆಸಿದರೆ ಅರ್ಥವಾಗದ ವಿಷಯಗಳಲ್ಲಿ ಕಡಿಮೆ ಅಂಕ ಬರ್ಬೋದು. ಅಂದರೆ ಈಗ 2 SM ಕ್ಲಾಶ್ ಆಗೋದ್ರಿಂದ ನಾವು ಅರ್ಥ ಆಗಲ್ಲ, ನಮಗೆ ಕಡಿಮೆ ಅಂಕ ಬರ್ಬೋದು ಅಂತ ಒಂದೊಬ್ಬ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ಓಕೆ, ಅವ್ರ ದೃಷ್ಟಿಯಲ್ಲಿ ಅದು ಸರಿ. ನಂತರ ಡಾಕ್ಟರ್ ವೇಣುಗೋಪಾಲ್ ಉಪಕುಲಪತಿ ಬೆಂಗಳೂರು ವಿಶ್ವವಿದ್ಯಾಲಯ ಅವರು ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಕೊರೋನಾ ಹಂತಕದಲ್ಲಿ ಇನ್ನಲೇ 1, 3, 5 ಸೆಮಿಸ್ಟರ್ ಪರೀಕ್ಷೆಗಳನ್ನು ಮಾಡದೆ ವಿದ್ಯಾರ್ಥಿಗಳು ಕಾಲಹರಣ ಮಾಡದಿರಲು ಎನ್ನುವ ಸಮುದ್ರದಿಂದ ಮುಂದಿನ ಸೆಮಿಸ್ಟರ್ ತರಗತಿ ಆರಂಭಿಸಿದ್ದೇವೆ. ಪರೀಕ್ಷೆಗಳನ್ನು ಸರ್ಕಾರ ಆದೇಶ ಮೇರೆಗೆ ನೀಡಲಾಗುತ್ತದೆ. ಅಂದರೆ ಈಗ 1, 3, 5 ಸೆಮಿಸ್ಟರ್ ಎಕ್ಸಾಮ್ಸ್ ನಡೀಬೇಕಾಗಿತ್ತು, ಅದರ ಕೋವಿಡ್ ಕಾರಣದಿಂದ ನಡೆದಿಲ್ಲ. ಈಗ ವಿದ್ಯಾರ್ಥಿಗಳು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ, ಅದೇ ಕಾರಣ ನೆಕ್ಸ್ಟ್ ಸೆಮಿಸ್ಟರ್ನ ಎಕ್ಸಾಮ್ನ ಆನ್ಲೈನಲ್ಲಿ ನೆಕ್ಸ್ಟ್ ಸೆಮಿಸ್ಟರ್ನ ಪಾಠನ ಆನ್ಲೈನಲ್ಲಿ ಮಾಡ್ತೀನಿ ಅಂತ ಡಾಕ್ಟರ್ ವೇಣುಗೋಪಾಲ್ ಉಪಕುಲಪತಿ ಬೆಂಗಳೂರು ವಿವಿಗೆ ತಿಳಿಸಿದ್ದಾರೆ. ನಂತರ ಉನ್ನತ ಶಿಕ್ಷಣ ಇಲಾಖೆ ಆಯುಕ್ತರು ಪ್ರದೀಪ್ ಅವರು ಏನಂತ ಹೇಳಿದ್ದಾರೆ ಅಂತ ತಿಳಿಸ್ಕೊಳ್ಳೋ ಬನ್ನಿ. ಪದವಿ ವಿದ್ಯಾರ್ಥಿಗಳು ಏಕಕಾಲಕ್ಕೆ 2-2 ಸೆಮಿಸ್ಟರ್ ಪರೀಕ್ಷೆಗಳನ್ನು ನೀಡುವ ಬದಲಿಗೆ ಪರ್ಯಾಯ ಕ್ರಮದ ಬಗ್ಗೆ ವಿವಿಗಳೆಂದರೆ ಚರ್ಚಿಸಲಾಗಿದೆ. ಅಂದರೆ ಪದವಿ ಪರೀಕ್ಷೆಗಳು 2-2 ಎಕ್ಸಾಮ್ ಒಟ್ಟಿ ಕ್ಲಾಶ್ ಆಗೋದ್ರಿಂದ ಅದ್ರ ಬಗ್ಗೆ ಪರ್ಯಾಯ ಮಾರ್ಗ ಏನಾದರೂ ಇದೆಯಾ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಆದಷ್ಟು ಬೇಗ ತಿಳಿಸ್ತೀವಿ ಅಂತ ಶಿಕ್ಷಣ ಇಲಾಖೆ ಆಯುಕ್ತರು ತಿಳಿಸಿದ್ದಾರೆ. ಇದು ವಿದ್ಯಾರ್ಥಿಗಳ ಇವತ್ತಿನ ಅಪ್ಡೇಟು. ಈ ಥರ ಹೆಚ್ಚಿನ ಅಪ್ಡೇಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಯಾವುದೇ ಕಾರಣಕ್ಕೂ ಗೊಂದಲ ಆಗಬೇಡಿ, ಒಂದು ಗುಡ್ ನ್ಯೂಸ್ ಬಂದೇ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಕಾಯಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.